ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ಗ್ಲೋಯಿಂಗ್ ಸ್ಕಿನ್ನಿಗೆ ಒಂದು ಒಳ್ಳೆಯ ಫೇಸ್ ಪ್ಯಾಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ನ ನೀವು ಯಾವುದೇ ಫಂಕ್ಷನ್ ಇರಲಿ, ಪಾರ್ಟಿ ಇರಲಿ, ಅಥವಾ ಯಾವಾಗ ಬೇಕಾದ್ರೂ ಈ ಫೇಸ್ ಪ್ಯಾಕ್ನ ನೀವು ಉಪಯೋಗಿಸ್ಬೋದು. ಇದರಿಂದ ನಿಮಗೆ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ, ನಿಮ್ಮ ಸ್ಕಿನ್ನು ಬ್ರೈಟ್ ಆಗುತ್ತೆ, ಹಾಗೇನೆ ನಿಮ್ಮ ಸ್ಕಿನ್ನಲ್ಲಿ ಇರುವಂಥ ಟ್ಯಾನ್ನ ಕೂಡ ಈ ಫೇಸ್ ಪ್ಯಾಕಿಂದ ರಿಮೂವ್ ಮಾಡ್ಬೋದು. ಯಾವುದೇ ಫಂಕ್ಷನ್ ಇರಲಿ, ನಾವಂತೂ ಫೇಶಿಯಲ್ ಮಾಡಿಸ್ಕೋತೀವಿ, ಏನೇನೋ ಮುಖಕ್ಕೆ ಟ್ರೈ ಮಾಡ್ತಿರ್ತೀವಿ, ಆದ್ರೂ ನಮಗೆ ಒಳ್ಳೆ ರಿಸಲ್ಟ್ ಕೆಲವೊಮ್ಮೆ ಸಿಗೋದಿಲ್ಲ. ಕೆಲವೊಂದ್ಸಲ ನಮಗೆ ಪಾರ್ಲರ್ಗೆ ಹೋಗೋದಕ್ಕೆ ಟೈಮೇ ಇರೋದಿಲ್ಲ, ಫಂಕ್ಷನ್ ಓಡಾಟದಲ್ಲೇ ಬ್ಯುಸಿ ಆಗಿರ್ತೀವಿ, ಅಥವಾ ಯಾವುದೋ ಒಂದು ಕೆಲಸದಲ್ಲಿ ನಾವು ಬ್ಯುಸಿ ಆಗಿರ್ತೀವಿ, ಹೋಗೋಕ್ಕಾಗದೇ ಇರ್ಬೋದು. ಆ ಟೈಮಲ್ಲಿ ನೀವು ಈ ಫೇಸ್ ಪ್ಯಾಕ್ನ ಉಪಯೋಗಿಸಿ ನೋಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬನ್ನಿ, ಆ ಫೇಸ್ ಪ್ಯಾಕ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಫಸ್ಟು ತಿಳ್ಕೊಂಬರೋಣ, ಹಾಗೆ ಅದನ್ನು ಹಚ್ಚೋ ವಿಧಾನನೂ ತಿಳ್ಕೊಂಬರೋಣ. ಕಡಲೆ ಹಿಟ್ಟು 1 ಸ್ಪೂನು, ಸ್ಯಾಂಡಲ್ವುಡ್ ಪೌಡರು ಅಂದರೆ ಚಂದನದ ಪುಡಿ 1 ಸ್ಪೂನು, 1 ಸ್ಪೂನು ಮೊಸರು, ಲಿಂಬೆಹಣ್ಣು 1/2 ಹೋಳು, ಹಾಗೆ ರೋಸ್ ವಾಟರು. ನಿಮಗೆಷ್ಟು ತೆಳ್ಳಗೆ ಬೇಕು ಅಷ್ಟು, ಕಲಿಸ್ಕೊಳ್ಳೋಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ರೋಸ್ ವಾಟರ್ನ ತೊಗೊಳ್ಳಿ. ನಾನಿಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ಫೇಸ್ ಪ್ಯಾಕ್ ರೆಡಿ ಆಯಿತು. ಇದನ್ನು ಮುಖನ ಚೆನ್ನಾಗಿ ತೊಳ್ಕೊಂಡು ನಂತರ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ. ಇದನ್ನು ನೀವು ಫಂಕ್ಷನ್ಗಷ್ಟೇ ಅಲ್ಲ, ನಿಮಗೆ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತ ಅನ್ನಿಸ್ದಾಗೆಲ್ಲ ಇದನ್ನ ಅಪ್ಲೈ ಮಾಡ್ಬೋದು. ವೀಕ್ಲಿ ಒಂದ್ಸಲ ಅಪ್ಲೈ ಮಾಡಿದ್ರೆ ಸಾಕು, ಫಂಕ್ಷನ್ ಇದ್ದರೆ ಫಂಕ್ಷನ್ ದಿನ ಅಪ್ಲೈ ಮಾಡಿ, ಚೆನ್ನಾಗಿ ಗ್ಲೋ ಬರುತ್ತೆ, ನಿಮ್ಮ ಸ್ಕಿನ್ನು ಕೂಡ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಈ ಫೇಸ್ ಪ್ಯಾಕ್ನ ಕಂಪ್ಲೀಟಾಗಿ ಅಪ್ಲೈ ಮಾಡಿ, ಕುತ್ತಿಗೆಗೂ ಅಪ್ಲೈ ಮಾಡಿದ ನಂತರ ಇದನ್ನ ಒಣಗಕ್ಕೆ ಬಿಡಬೇಕು. ಒಣಗಿದ ಮೇಲೆ ಇದನ್ನ ವಾಶ್ ಮಾಡ್ಕೊಳ್ಳಿ, ಸ್ವಲ್ಪ ಸ್ಕ್ರಬ್ ಮಾಡ್ಕೊಂಡು ವಾಶ್ ಮಾಡ್ಕೊಳ್ಳಿ. ಇದರಿಂದ ಡೆಡ್ ಸ್ಕಿನ್ ಕೂಡ ನಿಮ್ಮದು ರಿಮೂವ್ ಆಗುತ್ತೆ. ಹಾಗೆ ಇನ್ನೇನಾದ್ರು ಫೇಸ್ ಪ್ಯಾಕ್ ಉಳಿತು, ಜಾಸ್ತಿಯಾಗಿ ಕಲಿಸ್ಬಿಟ್ಟಿದ್ದೀವಿ ಅಂತಂದರೆ ನೀವು ಇದನ್ನು ಹ್ಯಾಂಡಿಗೆ ಮತ್ತು ಲೆಗ್ಗಿಗೂ ಅಪ್ಲೈ ಮಾಡ್ಬೋದು, ಒಳ್ಳೆ ಗ್ಲೋ ಕೊಡುತ್ತೆ. ಇದನ್ನ ಟ್ರೈ ಮಾಡಿ ನೋಡಿ, ಫಂಕ್ಷನ್ಸ್ಗೆಲ್ಲ ಒಳ್ಳೆ ಫೇಸ್ ಪ್ಯಾಕ್ ಇದು. ಇವಾಗ ಒಣಗಿದೆ, ಇನ್ನು ಇದನ್ನ ವಾಶ್ ಮಾಡಿಕೊಂಡ್ರೆ ಆಯಿತು. ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಈ ಫೇಸ್ ಪ್ಯಾಕ್ನ ಮನೆಯಲ್ಲಿ ರೆಡಿ ಮಾಡ್ಕೋಬೋದು ಅಂತ. ಹಾಗೆ ಹಚ್ಚೋ ವಿಧಾನ ನೋಡ್ಕೊಂಬಂದ್ರಲ್ಲ, ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮ್ಮ ಸ್ಕಿನ್ಗೆ ಒಂದ್ಸಲ ಅಪ್ಲೈ ಮಾಡಿ ನೋಡಿ, ನಿಮಗೆ ಒಳ್ಳೆ ಬ್ರೈಟ್ನೆಸ್ ಕಾಣಿಸುತ್ತೆ. ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅಷ್ಟೇ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡಬೇಕು ಅಂತ ಹೇಳಿ ಇಲ್ಲ. ನೀವು ಯಾವಾಗ ಬೇಕಾದರೂ ನಿಮ್ಮ ಮುಖ ಬ್ರೈಟ್ ಆಗಬೇಕು ಮತ್ತು ಟ್ಯಾನ್ ರಿಮೂವ್ ಆಗಬೇಕು, ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದಾಗೆಲ್ಲ ಈ ಫೇಸ್ ಪ್ಯಾಕ್ನ ಉಪಯೋಗಿಸ್ಬೋದು. ಇದರಿಂದ ನಿಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಈ ಫೇಸ್ ಪ್ಯಾಕ್ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ ಯು.